ಲೋಕಸಭೆಯಲ್ಲಿ ಮೋದಿ ಮಣಿಸಲು ಪ್ಲಾನ್ ಯು ಪಿ ಬಿಹಾರದಲ್ಲಿ ಆಗಲಿದೆಯಾ ಮಹಾಮೈತ್ರಿ ನಿತೀಶ್ ಅಖಿಲೇಶ್ ಲೆಕ್ಕಾಚಾರ ಏನು ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕಳೆದ ತಿಂಗಳು ಪಾಟ್ನದಲ್ಲಿ ಸುಮಾರು ಹದಿನಾರು ಪ್ರತಿಪಕ್ಷಗಳು ಬಿಜೆಪಿ ವಿರುದ್ಧ ಒಂದು ರೀತಿ ರಣಕಹಳೆಯನ್ನು ಮೊಳಗಿಸಿದ್ವು ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ನಿತೀಶ್ ಕುಮಾರ್ ಪ್ರಧಾನಿ ಅಭ್ಯರ್ಥಿಯ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಶ್ರಮಿಸಿದ್ರೆ ಏನೋ ಒಂದಷ್ಟು ವರ್ಕೌಟ್ ಮಾಡ್ಬೋದು ಯಾಕೆಂದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಕಷ್ಟ ಅನ್ನೋದು ಯಾವುದೂ ಇಲ್ಲ ಕರ್ನಾಟಕ ವಿಧಾನಸಭಾ ಫಲಿತಾಂಶ ವಿಧಾನಸಭೆಯ ಫಲಿತಾಂಶ ಎಲ್ಲರ ಕಣ್ಣು ಮುಂದೆ ಸ್ಪಷ್ಟ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಿ ಜೆ ಪಿ ಅನ್ನೋದೇನೋ ಅತೀ ದೊಡ್ಡ ಮೌಂಟ್ ಎವರೆಸ್ಟ್ ಶಿಖಿರ ಅಲ್ಲ ಆರಾಮ್ಸೆ ಅದನ್ನ ಹತ್ತಿ ಅದನ್ನ ತುಳಿದು ಅದನ್ನ ಕೆಡವಾಕಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಬೋದು ಅನ್ನೋದು ಪ್ರತಿಪಕ್ಷಗಳ ಲೆಕ್ಕಾಚಾರ ಆದರೆ ಪ್ರತಿಪಕ್ಷಗಳಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸಿದರೆ ಮಾತ್ರ ಅದೇನೋ ಒಂದು ಕಡೆ ಎತ್ತಿ ಏರ್ಗೆ ಕೋಣ ನೀರಿಗೆ ಅಂತ ಹೇಳ್ತಾರಲ್ಲ ಹಂಗೇನ ಆಗ್ಬಿಡ್ತು ಅಂದರೆ ಅದು ಬಿ ಜೆ ಪಿಗೆ ಲಾಭ ಈ ಎಲ್ಲ ಲೆಕ್ಕಾಚಾರದ ನಡುವೆ ಜೆ ಡಿ ಯು ಜಾತ್ಯತೀತ ಸಮಾಜವಾದಿ ಪಕ್ಷ ಒಂದು ಕಡೆ ಮತ್ತೊಂದು ಕಡೆ ಸಮಾಜವಾದಿ ಪಾರ್ಟಿ ಎಸ್ ಪಿ ಇವರಿಬ್ಬರು ಕೂಡ ಮಹಾ ಮೈತ್ರಿಯನ್ನು ಮಾಡಿಕೊಂಡು ಹೇಗಾದರೂ ಮಾಡಿ ಸೋಲಿಸಬೇಕು ಬಿಹಾರ ಮತ್ತು ಯು ಪಿಯಲ್ಲಿ ಒಂದು ರೀತಿ ಒಳ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಟಕ್ಕರ್ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳ ನಡೀತಾ ಇದೆ ಒಂದು ಕಡೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಜೆ ಡಿ ಯು ಮತ್ತು ಒಂದು ಕಡೆ ಅಖಿಲೇಶ್ ಯಾದವ್ ನೇತೃತ್ವದಲ್ಲಿ ಎಸ್ ಪಿ ಪಾರ್ಟಿ ಒಂದಷ್ಟು ಪ್ರಾಂತ್ಯಗಳಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಒಳ ಒಪ್ಪಂದವನ್ನು ಮಾಡ್ಕೋಬೇಕು ಭೌಗೋಳಿಕವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರ ಒಂದಷ್ಟು ಗಡಿ ಭಾಗಗಳು ಅಂದರೆ ಗಡಿ ರಾಜ್ಯಗಳು ಪೂರ್ವ ಬಿಹಾರದ ಒಂದಷ್ಟು ಪ್ರದೇಶಗಳಲ್ಲಿ ಹೇಗಾದರೂ ಮಾಡಿ ಜೆ ಡಿ ಯು ಸ್ಪರ್ಧಿಸಬೇಕು ಯು ಪಿ ಪ್ಲಸ್ ಬಿಹಾರ ಈಸ್ ಈಕ್ವಲ್ ಟು ಗೈ ಮೋದಿ ಸರ್ಕಾರ ಯು ಪಿ ಮತ್ತು ಬಿಹಾರ ಒಂದಾದರೆ ಮೋದಿ ಸರ್ಕಾರವನ್ನು ಕೇಳಬಹುದು ಅನ್ನೋ ಸ್ಲೋಗನ್ನೊಂದಿಗೆ ಒಂದು ಮಹಾ ಮೈತ್ರಿಯ ಲೆಕ್ಕಾಚಾರ ನಡೀತದೆ ಯು ಪಿ ಮತ್ತು ಬಿಹಾರ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳು ಯು ಪಿಯ ಪೂರ್ವ ಭಾಗದಲ್ಲಿ ಫುಲ್ಪರ್ ಮತ್ತು ಪ್ರತಾಪ್ಗಢ್ ಈ ಎರಡೂ ಕ್ಷೇತ್ರಗಳಲ್ಲಿ ಲೋಕಸಭಾ ಸ್ಥಾನಗಳ ಮೇಲೆ ಜೆ ಡಿ ಯು ಅಂದರೆ ನಿತೀಶ್ ಕುಮಾರ್ ಕಣ್ಣಿಟ್ಟಿದ್ದಾರೆ ಯಾಕೆ ಅಂದರೆ ಜಾತಿವಾರು ಲೆಕ್ಕಾಚಾರ ಯು ಪಿಯ ಫುಲ್ಪುರ್ ಮತ್ತು ಪ್ರತಾಪ್ಗಢ್ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಲ್ಲಿ ಹೇಗಾದ್ರು ಮಾಡಿ ಫುಲ್ಪುರದಿಂದ ಸ್ಪರ್ಧಿಸಬೇಕು ಅನ್ನೋ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಯಾಕೆಂದರೆ ಇದು ಕುರ್ಮಿ ಮತ್ತು ಯಾದವರ ಮತಗಳನ್ನು ಒಕ್ಕೂಡಿಸುತ್ತೆ ಅನ್ನೋದು ಯಾಕೆಂದರೆ ಯು ಪಿ ಮತ್ತು ಬಿಹಾರದಲ್ಲಿ ಒಂದು ಕಡೆ ಯಾದವರು ಈ ಕಡೆ ಲಾಲು ಪ್ರಸಾದ್ ಯಾದವ್ ಆ ಕಡೆ ನಿತೀಶ್ ಕುಮಾರ್ ಅಖಿಲೇಶ್ ಯಾದವ್ ಈ ಥರ ತುಂಬ ಲೆಕ್ಕಾಚಾರಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಯಾಕೆಂದರೆ ನಿತೀಶ್ ಕುಮಾರು ಕುರ್ಮಿ ಜನಾಂಗದವ್ರು ಸೇರ್ಕೊಂಡವರು ಹಾಗೆ ಯು ಪಿ ವಿಚಾರಕ್ಕೆ ಬಂದರೆ ಅಲ್ಲಿ ಅಖಿಲೇಶ್ ಯಾದವ್ ಮತ್ತು ಬಿಹಾರದ ವಿಚಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಹೀಗಾಗಿ ಯಾದವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಹೀಗಾಗಿ ಕುರ್ಮಿ ಜನಾಂಗ ಮತ್ತು ಒಂದಷ್ಟು ಅಲ್ಪಸಂಖ್ಯಾತ ಸಮುದಾಯದವರನ್ನು ಹೇಗಾದರೂ ಮಾಡಿ ಮನವೊಲಿಸ್ಕೊಂಡ್ರೆ ಯು ಪಿಯಲ್ಲಿ ನಿತೀಶ್ ಕುಮಾರ್ಗೆ ಪ್ಲಸ್ ಆಗುತ್ತೆ ಹೀಗಾಗಿ ಕೊಡುಗೊಳ್ಳುವಿಕೆಯನ್ನು ಮಾಡ್ಕೋಬೋದು ಹೀಗಾಗಿ ನಿತೀಶ್ ಕುಮಾರ್ ಯು ಪಿಯ ಒಂದೆರಡು ಪ್ರಾಂತ್ಯಗಳಲ್ಲಿ ಹೇಗಾರು ಮಾಡಿ ತಮ್ಮ ಪಕ್ಷಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಒಂದು ಫುಲ್ಪುರ್ ಮತ್ತೊಂದು ಒಂದು ಪ್ರತಾಪ್ಗಳು ಫುಲ್ಪುರ್ ಬಹಳಷ್ಟು ಐತಿಹಾಸಿಕ ಅಂದ್ರೆ ರಾಜಕೀಯವಾಗಿ ಐತಿಹಾಸಿಕ ಉಳ್ಳಂತಹ ಕ್ಷೇತ್ರ ಯಾಕೆಂದ್ರೆ ಇಲ್ಲಿ ಮಾಜಿ ಪ್ರಧಾನಿಗಳಾದ ಜವಾಹರಾಲ್ ನೆಹರು ಅವರು ಮತ್ತು ವಿ ಪಿ ಸಿಂಗ್ ಪ್ರತಿನಿಧಿಸಿದ್ರು ಸಮಾಜವಾದಿ ಸಿದ್ಧಾಂತದ ಪ್ರತಿಪಾದಕ ರಾಮ್ ಮನೋಹರ್ ಲೋಹಿಯಾ ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಹೀಗಾಗಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಒಂದಷ್ಟು ಲೋಕಸಭೆಗೆ ವರ್ಕೌಟ್ ಆಗುತ್ತೆ ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರ ಸರಿಯಾಗಿ ಸಾಗುತ್ತಾ ಅನ್ನೋ ಚರ್ಚೆಗಳು ನಿತೀಶ್ ಕುಮಾರ್ ಪ್ರಧಾನಿ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಫುಲ್ಪುರದಿಂದ ಚುನಾವಣೆ ಸ್ಪರ್ಧಿಸಿದ ರಾಮ ಮನೋಹರ್ ಸಿದ್ಧಾಂತದ ಪ್ರತಿಪಾದಕರಾಗಿ ನಿತೀಶ್ ಕುಮಾರ್ ಹೊರಹೊಮ್ಮಿದ್ದಾರೆ ಅದರಿಂದ ಪ್ರಾಬಲ್ಯವಿರುವಂತಹ ಫುಲ್ಪುರ್ ಅವರಿಗೆ ಸೂಕ್ತ ಸ್ಥಾನವಾಗಿದೆ ಎಂದು ಚರ್ಚೆ ನಡೀತಾ ಇದೆ ಇನ್ನು ಪಿಯಲ್ಲಿ ಬಹುಜನ ಸಮಾಜ ಪಕ್ಷ ಅಂದರೆ ಬಿಎಸ್ಪಿ ಜೊತೆಗಿದ್ದ ಹೆಚ್ಚಿನ ಸಂಖ್ಯೆಯ ಯಾದವೇತರ ಸಿ ಮತಗಳು ಅಂದ್ರೆ ಯಾದವರನ್ನು ಹೊರತಾದ ಸಿ ಮತಗಳು ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಕಡೆ ವಾಲಿವೆ ಅಂತ ಜೆಡಿಯು ನಾಯಕರು ಒಬ್ಬರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಜೆಡಿಒ ವಲಯದಲ್ಲಿ ಚರ್ಚೆ ಆಗ್ತಿದೆ ಹೀಗಾಗಿ ನಿತೀಶ್ ಕುಮಾರ್ ಕುರ್ಮಿ ಜಾತಿ ಸೇರಿದವರು ನಿತೀಶ್ ಕುಮಾರ್ ಯಾದವರನ್ನು ಹೊಲಿಸ್ಕೋಬೇಕು ಯಾದವರ ಹೊರತಾಗಿ ಒಂದು ರೀತಿ ಓ ಬಿ ಸಿ ಜನಾಂಗದವ್ರನ್ನ ಹೊಲಿಸ್ಕೊಳ್ಬೇಕು ಈ ಎಲ್ಲ ಲೆಕ್ಕಾಚಾರದಿಂದಾಗಿ ಫುಲ್ಪುರ್ ಪ್ರಾಂತ್ಯದಲ್ಲಿ ಸ್ಪರ್ಧಿಸಬೇಕು ಅದಕ್ಕೆ ಅಖಿಲೇಶ್ ಯಾದವ್ ಅನುವನ್ನ ಮಾಡಿಕೊಡಬೇಕು ಅನ್ನೋ ಲೆಕ್ಕಾಚಾರಗಳ ನಡೀತಾ ಇದೆ ಮತ್ತೊಂದು ಕಡೆ ಪೂರ್ವ ಮತ್ತು ಮಧ್ಯ ಯು ಪಿ ಜಿಲ್ಲೆಗಳಾದಂಥ ಮಿರ್ಜಾಪುರು ಹಾಗೆಯೇ ವಾರಣಾಸಿ ಚದ ಚಂದೌಲಿ ಪ್ರಯಾಗ್ರಾಜ್ ಕೌಶಂಬಿ ಪ್ರತಾಪ್ಗಢ ಫತೇಪುರ್ ಬಸ್ತಿ ಗೋಂಡಾ ಹಾಗೆ ಬಹ್ರೈಚ್ ಬದೋಹಿ ಮತ್ತು ಸೋನ್ ಭದ್ರಾದಲ್ಲಿ ಕುರ್ಮಿಗಳ ಸಂಖ್ಯೆ ಹೆಚ್ಚಾಗಿದೆ ಪ್ರತಾಪ್ಗಢದಲ್ಲಿ ಬ್ರಾಹ್ಮಣರು ಮತ್ತು ಠಾಕೂರುಗಳ ಪ್ರಾಬಲ್ಯ ಹೊಂದಿದರೆ ಕುರ್ಮಿಗಳು ಮೂರನೇ ಸ್ಥಾನದಲ್ಲಿ ಬರ್ತಾರೆ ಪ್ರಯಾಗ್ರಾಜ್ನಲ್ಲಿ ಕುರ್ಮಿಗಳು ಪ್ರಬಲರಾಗಿದ್ದಾರೆ ಫಲ್ಪುರದಲ್ಲಿ ಹಾಲಿ ಸಂಸದ ಸಂಸದೆ ಬಿ ಜೆ ಪಿಯ ಕೇಶರಿ ದೇವಿ ಪಟೇಲ್ ಕುರ್ಮಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮುಸ್ಲಿಮರು ಯಾದವರು ಮತ್ತು ಇತರೆ ಒ ಬಿ ಸಿಗಳಾದ ಮೌರ್ಯರು ನಿಷಾದ್ಗಳು ಹಾಗೂ ರಾಜ್ಬರ್ಗಳು ಕೂಡ ಫಲ್ಪುರದಲ್ಲಿ ಗಮನಾರ್ಹ ಸಂಖ್ಯೆಯಲ್ಲಿದ್ದಾರೆ ಒಟ್ಟಿನಲ್ಲಿ ಎಲ್ ಎಲ್ಲ ಲೆಕ್ಕಾಚಾರವನ್ನು ನೋಡಿದ್ರೆ ಯು ಪಿ ಪ್ಲಸ್ ಬಿಹಾರ ಈಸ್ ಈಕ್ವಲ್ ಟು ಮೋದಿ ವಿರುದ್ಧದ ಸರ್ಕಾರ ಅನ್ನೋ ಲೆಕ್ಕಾಚಾರಗಳು ಒಟ್ಟಿನಲ್ಲಿ ನಿತೀಶ್ ಕುಮಾರ್ ಹಾಗೆ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಆಸೆಗೆ ಫಲ್ಪುರ ಕ್ಷೇತ್ರದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಾ ಸಮಾಜವಾದ ಪಕ್ಷ ಸಮಾಜವಾದಿ ಪಾರ್ಟಿ ಅಂದರೆ ಅಖಿಲೇಶ್ ಯಾದವ್ ಅಲ್ಲಿ ತಮ್ಮ ಪಕ್ಷವನ್ನು ಸ್ಪರ್ಧಿಸೋದ್ರಿಂದ ಹಿಂದೆ ಸರಿತಾರ ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ವೀಕ್ಷಕರೇ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಪ್ರತಿಪಕ್ಷಗಳು ಅಷ್ಟು ಸುಲಭನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು